ವೆಲ್ಕಮ್ ಬ್ಯಾಕ್ ಟು ಸೀರೀಸ್ ಆಫ್ ಬಿಸ್ನೆಸ್ಟೀಸ್ ಚಾಪ್ಟರ್ ಫೈವ್ ಎಮರ್ಜಿಂಗ್ ಮೋಡ್ ಆಫ್ ಬಿಸ್ನೆಸ್ ಫಸ್ಟ್ ಪು ಸಿಪ್ಟರ್ ಇದು ದಿಸ್ ಇಸ್ ದರ್ಡ್ ವಿಡಿಯೋ ಅಂದ್ರೆ ಪಾರ್ಟ್ ಥ್ರೀ ವಿಡಿಯೋ ಓಕೆ ಸ್ಟಾರ್ಟ್ ವಿತ್ ಕಂಟಿನ್ಯೂಶನ್ ಆಫ್ ಪಾರ್ಟ್ ಟೂ ಪಾರ್ಟ್ ಟೂ ನಿಲ್ಸಿದ್ವಿ ಅಲ್ಲಿ ದ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಕೋಣ ಓಕೆ ದ ಫಸ್ಟ್ ಥಿಂಗ್ ನಾವ್ ಏನೇನು ಮಾಡಿದ್ವಿ ಲಾಸ್ಟ್ ಅಂದ್ರೆ ಡಿಫರೆನ್ಸಸ್ ಬಗ್ಗೆ ನೋಡಿದ್ವಿ ಸೊ ಕಂಟಿನ್ಯೂಷನ್ ಪಾರ್ಟ್ ಇಸ್ ದಿಸ್ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಈ ಟ್ರಾನ್ಸಾಕ್ಷನ್ ಬರುವಂತದ್ದು ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಈ ಬಿಸ್ನೆಸ್ ರಿಸ್ಕ್ ಅಂತ ಹೇಳ್ತಾರೆ ಈ ಬಿಸ್ನೆಸ್ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಯಾವ ತರ ರಿಸ್ಕ್ ಒಂದಷ್ಟು ಕ್ಯಾಟಗರಿ ಮಾಡಿರ್ತಾರೆ ದ ಫಸ್ಟ್ ಒನ್ ಇಸ್ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತ ಈ ಒಂದು ಟ್ರಾನ್ಸಾಕ್ಷನ್ ರಿಸ್ಕ್ ಅಲ್ಲಿ ಬರುವಂತಹ ಒಂದಷ್ಟು ಪಾಯಿಂಟ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ದೆನ್ ಸೆಕೆಂಡ್ ಪಾಯಿಂಟ್ ಅಂತ ಮಾತಾಡೋಣ ಫಸ್ಟ್ ಆಫ್ ಆಲ್ ಟ್ರಾನ್ಸಿಶನ್ ರಿಸ್ಕ್ ಅಂದ್ರೆ ಒಂದು ವಸ್ತು ಒಬ್ಬ ವ್ಯಕ್ತಿಗೆ ತಲುಪಬೇಕಾದ್ರೆ ಅದು ಬಿ ಟು ಬಿ ಇರ್ಬೋದು ಬಿ ಟು ಸಿ ಇರ್ಬೋದು ಅಂದ್ರೆ ಬಿ ಟು ಬಿ ಅಂದ್ರೆ ಬಿಸ್ನೆಸ್ ಟು ಬಿಸ್ನೆಸ್ ನಾನು ರೀಸೇಲರ್ ಆಗಿರ್ತೀನಿ ಹೋಲ್ಸೇಲರಿಂದ ನನಗೆ ಬರೋದು ಅಥವಾ ಕಸ್ಟಮರ್ ಆಗಿದ್ರು ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಈ ಟ್ರಾನ್ಸಾಕ್ಷನ್ ಮಧ್ಯ ಆಗುವಂತ ಒಂದಷ್ಟು ಬಿಸ್ನೆಸ್ ರಿಸ್ಕ್ಗಳು ಯಾವ್ಯಾವುದು ಅಂತ ಫಸ್ಟ್ ಒನ್ ಡಿಫಾಲ್ಟ್ ಆನ್ ಆರ್ಡರ್ ಟೇಕಿಂಗ್ ಆರ್ ಗಿವಿಂಗ್ ಇಲ್ಲಿ ನೋಡ್ಬೋದು ನಿದ್ದೆ ಮಾಡ್ತಾರೋ ಅಂಥದ್ದು ನೆಗ್ಲೆಟ್ ಮಾಡ್ತಾರೋ ಅಂತ ಒಂದು ಸಿಂಬಲ್ ಅದು ಜಸ್ಟ್ ನಂಗೆ ಗೊತ್ತಾ ಇಲ್ಲ ಅನ್ನೋ ಥರ ಸೊ ಆರ್ಡರ್ಗಳು ತಗೊಂಡು ಕಸ್ಟಮರ್ನ ನೆಗ್ಲೆಟ್ ಮಾಡ್ತಾರೆ ಅಂದ್ರೆ ಕಳ್ಸಲ್ಲ ನೀವು ಏನು ಹೇಳಿರ್ತೀರೋ ಅದನ್ನು ಕಳ್ಸಲ್ಲ ಆರ್ಡರ್ನ ಬುಕ್ ಮಾಡ್ತಾರೆ ಸುಮ್ಮನೆ ಆರ್ಡರ್ ಮೇ ಬಿ ಲಾಸ್ಟ್ ಅಂತನೋ ಅಥವಾ ನೀವೇನಾದ್ರೂ ಕಂಪ್ಲೇಂಟ್ ರೈಸ್ ಮಾಡಿದಾಗ ಇಲ್ಲ ಅದು ಏನೋ ಪ್ರಾಬ್ಲಮ್ ಆಗಿದೆ ಅದು ಬುಕ್ ಆಗಿಲ್ಲ ಅಂತ ಏನೋ ಒಂದು ಕತೆ ಹೇಳೋವಂಥದ್ದು ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡೋವಂಥದ್ದು ಇದನ್ನು ಡಿಫಾಲ್ಟ್ ಆನ್ ಆರ್ಡರ್ ಟೇಕಿಂಗ್ ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಒನ್ ಡಿಫಾಲ್ಟ್ ಆನ್ ಡೆಲಿವರಿ ಡಿಫಾಲ್ಟ್ ಆನ್ ಡಿಲಿವರಿ ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ನಿಮಗೆ ನಿಮ್ಗೆ ಕಾಣಿಸ್ತಾ ಇರೋದೇ ಆ್ಯಸ್ ಇಟ್ ಈಸ್ ನಿಮ್ಗೇನು ಕಾಣಿಸ್ತಿದೆ ಅದೇ ಸಪೋಸ್ ಇಫ್ ಯು ಆ ಬುಕ್ ಫಾರ್ ಆ ಮೇಲ್ ಶೂ ನಿಮಗೆ ಫಿಮೇಲ್ ಶೂ ಬಂದರೆ ಹಿಂಗೆ ಅನಿಸುತ್ತೆ ಸೊ ಹೀಲ್ಸ್ ಆಗಲ್ಲ ಹಾಕೊಳಕ್ಕೆ ಅವ್ನಿಗೆ ಆಶ್ಚರ್ಯ ಆಗಿದೆ ಸೊ ಹೀಸ್ ಲೈಕ್ ಕಾಂಟ್ಯಾಕ್ಟಿಂಗ್ ಕಸ್ಟಮರ್ ಕೇರ್ ಇರ್ಬೋದು ಏನಾದರೂ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಡಿ ಓಕೆ ಸದ್ಯಕ್ಕೆ ಅವನಿಗೆ ಬೇಕಾಗಿದ್ದ ಡೆಲಿವರಿನೇ ಬೇರೆ ಅವನಿಗೆ ಅವನು ಆರ್ಡರ್ ಮಾಡಿದ್ದ ಡಿಲಿವರಿನೇ ಬೇರೆ ಬಟ್ ಅವ್ನಿಗೆ ಬಂದಿರುವಂಥ ಡೆಲಿವರಿ ಯಾವುದು ಅವ್ನಿಗೆ ಬೇಕಾಗಿರೋ ಗೂಡ್ಸ್ ಬಂದಿಲ್ಲ ಸೊ ಇದನ್ನು ಡಿಫಾಲ್ಟ್ ಆನ್ ಡೆಲಿವರಿ ಅಂತ ಹೇಳ್ತಾರೆ ಅಂದರೆ ರಾಂಗ್ ಪ್ರಾಡಕ್ಟ್ನ ಕಳಿಸುವಂಥದ್ದು ರಾಂಗ್ ಪರ್ಸನ್ಗೆ ಓಕೆ ಕೆಲವು ಸಾರಿ ರಾಂಗ್ ಪ್ರಾಡಕ್ಟ್ ಕಳಿಸಿದ್ರು ನಿಮಗೆ ಅದು ಬೇಕಾಗಿರುತ್ತೆ ಲೈಕ್ ಪ್ರಾಬಲಿ ಒಂದು ಚಿಕ್ಕ ಮೊಬೈಲ್ನ ಬುಕ್ ಮಾಡಿರ್ತಾರೆ ಒಂದು ಫೈವ್ ಸಿಕ್ಸ್ ಟೆನ್ ತೌಸಂಡ್ ಒಳಗಡೆ ಅಂದ್ಕೊಳ್ಳಿ ಯಾವುದಾದ್ರೂ ಒಂದು ಕಾಸ್ಟ್ಲಿ ಮೊಬೈಲ್ ಬಂದರೆ ಏನು ಮಾಡ್ತಾರೆ ಇಟ್ ಈಸ್ ಡಿಫಾಲ್ಟ್ ಆನ್ ಡಿಲಿವರಿ ಬಟ್ ಅದನ್ನ ರೀಸೆಂಟ್ ಮಾಡಲ್ಲ ನೆಕ್ಸ್ಟ್ ಡಿಫಾಲ್ಟ್ ಆನ್ ಪೇಮೆಂಟ್ ಇದುವರೆಗೂ ಸೆಂಡರ್ ಆಯಿತು ಬೈಯರ್ ಆಯಿತು ಡಿಫಾಲ್ಟ್ ಪ್ರಾಡಕ್ಟ್ ಆಯಿತು ಬಟ್ ಈಗ ಡಿಫಾಲ್ಟ್ ಆನ್ ಪೇಮೆಂಟ್ ಪೇಮೆಂಟ್ ಯಾರು ಮಾಡಬೇಕು ಕಸ್ಟಮರ್ ಮಾಡಬೇಕು ಸೆಲ್ಲರ್ಗೆ ಕೆಲವು ಸಾರಿ ಪೇಮೆಂಟ್ನ ಸುಳ್ಳು ಹೇಳ್ತಾರೆ ಅಥವಾ ಹೋಗಲ್ಲ ಪೇಮೆಂಟ್ ಹೋಗದೇ ಇರುವಂಥ ಚಾನ್ಸಸ್ ಇರುತ್ತೆ ಈ ಥರದ್ದು ತುಂಬ ನಡೆಯುತ್ತೆ ಕೆಲವು ಸರಿ ಏನಾಗುತ್ತೆ ಬೈ ಇಂಟೆನ್ಷನ್ ಮಾಡಬೇಕು ಅಂತ ಮಾಡಿರಲ್ಲ ಬಟ್ ಪೇಮೆಂಟ್ ಹೋಗಿರಲ್ಲ ಕೆಲವು ಸಾರಿ ಇಂಟೆನ್ಷನ್ ಆಗಿ ಪೇ ಮಾಡಿರ್ತಾರೆ ಆ್ಯಂಡ್ ಇನ್ನೂ ಒಂದಷ್ಟು ಫೇಕ್ಗಳು ನಡೆಯುತ್ತೆ ನೀವೇ ನೋಡಿರ್ಬೋದು ಫೋನ್ ಬಂದಿದ್ರೂ ಕೂಡ ಫೋನ್ ಬಾಕ್ಸ್ ಒಳಗಡೆ ಕಲ್ಲಿತ್ತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಅಮೌಂಟ್ನ ಮತ್ತೆ ವಾಪಸ್ ತೊಗೊಳೋ ಅಂಥದ್ದು ಲೈಕ್ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಈ ತರ ಕಡೆಯಿಂದ ಇದು ಒಂದು ಬಿಸ್ನೆಸ್ ರಿಸ್ಕ್ ಆಗಿರುತ್ತೆ ಈ ಬಿಸ್ನೆಸ್ ರಿಸ್ಕ್ ಅಂಡ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ರಿಸ್ಕ್ ಬಗ್ಗೆ ಮಾತಾಡಿದ್ವಿ ಇಲ್ಲಿವರೆಗೂ ಈಗ ಸೆಕೆಂಡ್ ಒನ್ ಡೇಟಾ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಮಿಷನ್ ರಿಸ್ಕ್ ಯಾವುದೇ ಒಂದು ಕಸ್ಟಮರ್ ಹತ್ರ ನೀವು ರಿಜಿಸ್ಟರ್ ಆದಾಗ ನೀವೇನೇ ಒಂದು ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೊಂತೀರಾ ನೀವು ಸೈನ್ ಇನ್ ಆಗ್ತೀರಾ ಅಲ್ಲಿ ನಿಮ್ಮ ಲಾಡ್ ಆಫ್ ಡೇಟಾಸ್ ಇರುತ್ತೆ ಸೊ ನಿಮ್ಮ ಇಮೇಲ್ ಐಡಿ ಇರ್ಬೋದು ಫೋನ್ ನಂಬರ್ ಇರ್ಬೋದು ಈ ಒಂದಷ್ಟು ಡೇಟಾಗಳು ಈ ಡೇಟಾಗಳು ಸ್ಟೋಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದ್ರೆ ಹ್ಯಾಕರ್ಸ್ಗಳು ಮಾಡ್ತಾರೆ ಅದನ್ನ ಹ್ಯಾಕಿಂಗ್ ಮೂಲಕ ಅವರ ಒಂದು ಸ್ಕಿಲ್ ಮೂಲಕ ಅದನ್ನ ಕದಿಯೋದಿರ್ಬೋದು ಲೈಕ್ ಕೆಲವರು ಅದನ್ನ ಫನ್ ಅಂಡ್ ಅಡ್ವೆಂಚರಸ್ ಆಗಿ ಮಾಡ್ತಾರೆ ದೆ ದೇ ವೋಂಟ್ ಮೇಕ್ ಫಾರ್ ಮನಿ ಸುಮ್ಮನೆ ಅದನ್ನ ಕದಿಯೋದಿರ್ಬೋದು ಅಥವಾ ಅದನ್ನ ಹಣ ಡಿಮ್ಯಾಂಡ್ ಮಾಡ್ಬೋದು ಬಟ್ ಎಷ್ಟು ಜನ ಕೊಡ್ತಾರೆ ಹೇಳಿ ಯಾಕಂದ್ರೆ ಅದು ಜನಗಳ ಡೇಟಾ ಹೋದರೆ ಹೋಯ್ತು ಬಿಡೋಣ ಅದರಿಂದ ಅವನು ಮಾಡ್ತಾನೆ ಅನ್ನೋ ಕೆಲವ್ರು ಆಫ್ ಗೆ ತುಂಬಾ ಎಕ್ಸ್ಪೋಸ್ ಆಗಿರುತ್ತೆ ಬಿಕಾಸ್ ಆಫ್ ಆನ್ಲೈನ್ ದ ಥರ್ಡ್ ಒನ್ ರಿಸ್ಕ್ ಆಫ್ ಥ್ರೆಟ್ ಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂಡ್ ಪ್ರೈವಸಿ ಸಿ ಈಗಿನ ಒಂದು ಡಿಜಿಟಲ್ ವರ್ಡಲ್ಲಿ ಅಲ್ಲಿ ಸುಮಾರು ಇನ್ಫಾರ್ಮೇಷನ್ಗಳು ಥೆಫ್ಟ್ ಆಗಿದೆ ಲೀಗಲ್ ಥೆಫ್ಟ್ ಅಂತ ಕರೀತಾರೆ ಅಂದ್ರೆ ಗೊತ್ತಿದ್ದು ನಿಮ್ಮ ಕಡೆಯಿಂದ ಡೇಟಾಗಳನ್ನ ಕೇಳಿ ಇಸ್ಕೊಂಡು ಬೇರೆಯವ್ರಿಗೆ ಮಾರ್ಕೊಳೋ ಅಂಥದ್ದು ಸುಮಾರು ಕಂಪ್ನಿಗಳು ಅದನ್ನೇ ಮಾಡ್ತಾ ಇರೋವಂಥದ್ದು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಯೂಟ್ಯೂಬ್ ಗೂಗಲ್ ಈ ಥರದೆಲ್ಲ ಇದೇ ಕೆಲಸನೇ ಮಾಡ್ತಾ ಇರೋವಂಥದ್ದು ಏನು ಮಾಡ್ತಾರೆ ಅಂದರೆ ನಿಮ್ಮ ಡೇಟಾಗಳು ಏನಿರುತ್ತೆ ಅವರು ಅದನ್ನು ತಗೊಂಡು ಬೇರೆಯವ್ರಿಗೆ ಮಾರ್ಕೋತಾರೆ ಎಸ್ ಯಾಕೆ ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ನ ಡಂಪ್ ಮಾಡೋಕ್ಕೋಸ್ಕರ ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಯೂಟ್ಯೂಬ್ಗೆ ಹೋಗ್ತೀರಾ ನೀವು ಏನೋ ಒಂದು ಸರ್ಚ್ ಮಾಡಿರ್ತೀರ ಅದ್ರ ಬಗ್ಗೆ ಆ್ಯಡ್ ಬರ್ತಾ ಲೈಕ್ ನಾನು ಫೋನ್ ಸರ್ಚ್ ಮಾಡಿದ್ದೆ ಹಾಗೆ ನೀವು ಲಾಸ್ಟ್ ವೀಡಿಯೋ ನೋಡಿದರೆ ನಾನು ಫೋನ್ ಎಕ್ಸಾಂಪಲ್ಗೋಸ್ಕರ ಫೋನ್ ಸರ್ಚ್ ಮಾಡಿದ್ದೆ ಸೊ ಯೂಟ್ಯೂಬ್ ಹೋದರೆ ಅದೇ ತೋರಿಸ್ತದೆ ಹಾನರ್ ಏನು ನಾನು ನೋಡಿದ್ದೆ ಅದೇ ಒಂದು ಹಾನರ್ ಕಂಪನಿ ಬ್ರ್ಯಾಂಡ್ ಫೋನ್ನ ಮತ್ತೆ ಮತ್ತೆ ತೋರಿಸ್ತದೆ ಸೊ ಇದು ಏನು ಹೇಳ್ತಿದೆ ಅಂದರೆ ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಒಂದು ಡಂಪ್ ಮಾಡಿಸಿ ನಾವೇನು ಸರ್ಚ್ ಮಾಡಿರ್ತೀವಿ ಅಥವಾ ನಮ್ಮ ಒಂದು ಪ್ರಿಫರೆನ್ಸ್ ಏನು ನಾವು ಅಮೆಝಾನಲ್ಲಿ ಏನು ಸರ್ಚ್ ಮಾಡ್ತೀವಿ ಫ್ಲಿಪ್ಕಾರ್ಟಲ್ಲಿ ಏನು ಸರ್ಚ್ ಮಾಡ್ತಾ ಇದೀವಿ ಇದನ್ನ ನೋಡಿ ನಮಗೆ ಆ್ಯಡ್ನ ಡಂಪ್ ಮಾಡ್ತಾರೆ ಅಂದರೆ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ನೀವು ಇದು ತೊಗೊಳ್ಳಿ ನೀವು ಇದನ್ನ ತೊಗೊಳ್ಳಿ ನಮಗೆ ಆ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಓಕೆ ಈ ಬ್ರ್ಯಾಂಡ್ ನೋನ್ ಬ್ರ್ಯಾಂಡ್ ಅಥವಾ ಈ ಬ್ರ್ಯಾಂಡ್ ಹೈ ಬ್ರ್ಯಾಂಡ್ ಅನ್ನೋದು ಇದು ಲೀಗಲ್ ಆಗಿ ಚಿಫ್ಟ್ ಮಾಡ್ತಾರಂಥದ್ದು ಅಷ್ಟೆ ಸೊ ಡಂಪಿಂಗ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ರಿಸೋರ್ಸ್ ರಿಕ್ವೈರ್ಡ್ ಫಾರ್ ಸಕ್ಸಸ್ಫುಲ್ ಇ ಬಿಸ್ನೆಸ್ ಇಂಪ್ಲಿಮೆಂಟೇಶನ್ ಈ ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥ ಏನಂದ್ರೆ ಸಕ್ಸಸ್ಫುಲ್ ರಿಸೋರ್ಸ್ ಅಂದರೆ ಏನೇನು ಬೇಕು ನಿಮಗೆ ಅನ್ನೋದು ಫಸ್ಟ್ ಆಫ್ ಆಲ್ ತ್ರೀ ಎಮ್ ಬೇಕಾಗಿರುತ್ತೆ ತ್ರೀ ಎಮ್ ಅನ್ನೋದ್ರೆ ಏನು ಅಂದರೆ ಮೆನ್ ಮನಿ ಮಿಷಿನ್ಸ್ ಅಂತ ಹೇಳ್ತಾರೆ ಅಂದರೆ ಹಾರ್ಡ್ವೇರ್ ಅನ್ನೋದು ಮೆನ್ ಬೇಕು ಮನಿ ಬೇಕು ಮೆನ್ ಅಂದರೆ ಉಮೆನ್ ಬೇಡ ಅಂತಲ್ಲ ಮೆನ್ ಅಂದರೆ ಮನುಷ್ಯರು ಅಂತ ಮ್ಯಾನ್ ಬೇಕು ಅಂತ ಇಟ್ಕೊಳ್ಳೋದು ಮ್ಯಾನ್ ಆ್ಯಂಡ್ ಮಿಷಿನ್ ಆ್ಯಂಡ್ ಮನಿ ಇಷ್ಟು ಬೇಕಾಗಿರುತ್ತೆ ಸೊ ಇದಿಷ್ಟಿದ್ರೆ ನಿಮಗೆ ಒಂದಷ್ಟು ಕಾಲ್ ಭಾಗ ನಾವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬೇಕಾಗಿರೋವಂಥದೆಲ್ಲ ಒದಗಿದೆ ಬಟ್ ಇನ್ನೂ ಒಂದಷ್ಟು ಬೇಕು ಏನು ಅಂದರೆ ನನ್ನ ವೆಬ್ಸೈಟ್ ಬೇಕು ಲೈಕ್ ಡಬ್ಲ್ಯೂ 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 ಗೂಗಲ್ ಡಾಟ್ ಕಾಮ್ ಅಥವಾ ಡಬ್ಲ್ಯೂ 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 ಫೇಸ್ಬುಕ್ ಡಾಟ್ ಕಾಮ್ ಅದಕ್ಕೆ ಒಂದು ಲೊಕೇಶನ್ ಕೊಟ್ಟಿರ್ತಾರಲ್ಲ ಜಸ್ಟ್ ನೀವು ಟೈಪ್ ಮಾಡಿದ್ರೆ ಆ ಒಂದು ವೆಬ್ಸೈಟ್ಗೆ ಹೋಗುತ್ತೆ ಅಥವಾ ಒಂದು ವೆಬ್ ಪೇಜ್ಗೆ ಹೋಗುತ್ತೆ ಅದನ್ನು ಲೊಕೇಶನ್ ಅಂತ ಹೇಳ್ತಾರೆ ಇದು ವರ್ಚುವಲ್ ಲೊಕೇಶನ್ ಬೇಕಾಗಿರುತ್ತೆ ಅಡಿಷನಲ್ ರಿಸೋರ್ಸ್ ಅಂತ ಹೇಳ್ತಾರೆ ಇದಿಷ್ಟು ಬೇಕು ನೀವು ಒಂದು ರಿಸೋರ್ಸ್ ಅಂತ ಏನಾದರೂ ಕೇಳಿದ್ರೆ ನೆಕ್ಸ್ಟು ಹೋಗೋದಾದರೆ ಔಟ್ ಸೋರ್ಸಿಂಗ್ ಅಂತ ಔಟ್ ಸೋರ್ಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಥಿಂಗ್ ಔಟ್ ಸೋರ್ಸಿಂಗ್ ಈಗಿನ ಒಂದು ಜನರೇಷನಲ್ಲಿ ಔಟ್ಸೋರ್ಸಿಂಗ್ ಸುಮಾರು ಕಂಪ್ನಿಗಳು ಇದನ್ನೇ ಮಾಡ್ತಾ ಇರೋವಂಥದ್ದು ಅವ್ರಿಗೆ ಕೋರ್ ಕೆಲಸನೇ ಇರಲ್ಲ ಬರೀ ಔಟ್ಸೋರ್ಸ್ ಕೆಲಸಗಳನ್ನೇ ಮಾಡ್ಕೊಂಡಿರೋದು ಲೈಕ್ ಇನ್ಫೋಸಿಸ್ ವಿಪ್ರೋ ಇವೆಲ್ಲ ಏನು ಮಾಡ್ತಿದ್ದಾರೆ ವಿಪ್ರೋ ಹ್ಯಾಸ್ ಕೋರ್ ಇಂಟೆನ್ಷನ್ಸ್ ಅವ್ರದ್ದೇ ಆದಂಥ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅಥವಾ ಅವ್ರದ್ದೇ ಬ್ರ್ಯಾಂಡ್ಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಬಿಟ್ಟಿದ್ದಾರೆ ಬಟ್ ಇನ್ಫೋಸಿಸ್ ಸುಮಾರು ಕೆಲಸಗಳನ್ನ ಔಟ್ಸೋರ್ಸಿಂಗಲ್ಲೇ ಮಾಡ್ತಾರೋಂಥದ್ದು ವಾಟ್ ಯು ಮೀನ್ ಬೈ ಔಟ್ಸೋರ್ಸಿಂಗ್ ಅಂತ ಹೇಳ್ಬಿಡಿ ಆಮೇಲೆ ನಮಗೆ ಎಕ್ಸಾಂಪಲ್ ಹೇಳಿ ಅನ್ನೋದಾದರೆ ಔಟ್ಸೋರ್ಸಿಂಗ್ ಅಂದ್ರೆ ನಮ್ಮ ಭಾಷೆಲಿ ಹೇಳೋಕ್ಕಿಂತ ನಿಮ್ಮ ಭಾಷೆಲೆ ಹೇಳ್ಬಿಡ್ತೀನಿ ನೋಡಿ ಈ ಪಿಕ್ಚರ್ ನೋಡಿ ಔಟ್ಸೋರ್ಸಿಂಗ್ ಅಂದ್ರೆ ಏನು ಅನ್ಸ್ಬೋದು ನಿಮಗೆ ಇಲ್ಲೊಂದು ಮದುವೆ ಆಗ್ತಿದೆ ಅಂತ ಇಟ್ಕೊಳ್ಳೋಣ ಆ ಮದುವೆಗೆ ಊಟಕ್ಕೆ ಅಂದ್ರೆ ಅಡಿಗೆ ರೆಡಿ ಮಾಡೋಕ್ಕೆ ಯಾರಾದರೂ ಕರೆಸಿ ಅವ್ರ ಕೈಲಿ ಬಡಿಸ್ತೀವಿ ಏನಕ್ಕೆ ಇದೆಲ್ಲ ಮಾಡ್ತೀವಿ ನೀವೇ ಮಾಡ್ಬೋದಲ್ಲ ನೀವು ಮದುವೆ ಮಾಡ್ತಾ ಇದ್ದೀರಾ ಜನ ಇರ್ತಾರೆ ನಿಮ್ಮ ಕಡೆ ಮಾಡ್ಬೋದಲ್ಲ ಯಾಕೆ ಮಾಡಲ್ಲ ಯಾಕೆ ಅಂದರೆ ನೀವು ಮದುವೆ ಮೇಲೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಅಡುಗೆ ಎಷ್ಟು ಜನ ಬರ್ತಾರೆ ಅಡುಗೆ ಬರ್ಸೋದಿರ್ಬೋದು ಯಾರಿಗೆ ಏನೇನು ಕೊಡ್ತಾ ಇದ್ದಾರೆ ನೀರು ಕೊಡ್ತಾ ಇದ್ದಾರಾ ಊಟ ಕರೆಕ್ಟಾಗಿ ಆಗ್ತಿದಾರೆ ಇದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಎಷ್ಟು ಅಡುಗೆ ಮಾಡಬೇಕಾ ಶಾರ್ಟೇಜ್ ಬಂದರೆ ಇನ್ನೂ ಮಾಡಬೇಕಾ ಈ ಥರದೆಲ್ಲ ಇರುತ್ತೆ ಈ ಥರದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಆಗೋಲ್ಲ ಹಾಗಾದರೆ ನಾವು ಒಂದು ಕಡೆ ಫೋಕಸ್ ಆಗಿ ಮಿಕ್ಕಿದ್ದು ಸೈಡ್ ಕೆಲಸಗಳು ಅಂತ ಇರುತ್ತಲ್ಲ ಅದನ್ನೆಲ್ಲ ಬೇರೆ ಕಡೆ ಬಿಟ್ಬಿಡ್ಬೇಕು ಈಗ ಮನೆಯಲ್ಲಿ ಕೆಲಸದವ್ರನ್ನ ಇಟ್ಕೊಳೋದು ಬಟ್ಟೆ ಒಗ್ಗೋಕ್ಕೆ ಪಾತ್ರೆ ತೊಳೆಯೋಕೆ ಕಸ ಗುಡ್ಸೋಕೆ ಇದೆಲ್ಲ ನಿಮ್ಮ ಏನ್ ಇಂಟೆನ್ಷನ್ ಅಲ್ಲ ನಿಮ್ಮ ಇಂಟೆನ್ಷನ್ ಏನು ಬೆಳಗ್ಗೆ ಎದ್ದು ನಿಮ್ಮ ಏನು ಕೋರ್ ಕೆಲಸ ಇರುತ್ತೆ ಅಂದರೆ ಯಾವುದೋ ಒಂದು ಆಫೀಸ್ಗೆ ಹೋಗೋದು ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಇದು ನಿಮ್ಮ ಕೋರ್ ಕೆಲಸ ಈ ಸೈಡ್ ಕೆಲಸಗಳಂತ ಏನಿರುತ್ತೆ ಅದನ್ನು ಮಾಡೋಕ್ಕೆ ಬೇರೆಯವರು ಅಥವಾ ಮಿಷಿನ್ಸ್ಗಳನ್ನ ಇಟ್ಕೊಳ್ಳುವಂಥದ್ದು ಔಟ್ಸೋರ್ಸಿಂಗ್ ಅಂತ ಹೇಳ್ತಾರೆ ಬೇರೆಯವ್ರ ಕೈಲಿ ಮಾಡಿಸೋದನ್ನ ಔಟ್ಸೋರ್ಸಿಂಗ್ ಮಿಷಿನ್ ಕೈಲಿ ಮಾಡಿಸೋದಲ್ಲ ಔಟ್ಸೋರ್ಸಿಂಗ್ ಅಲ್ಲ ಓಕೆ ಬೇರೆಯವ್ರ ಕೈಲಿ ಯಾರಾದರೂ ಅದಕ್ಕಿಂತಲೇ ಕೊಟ್ಟು ಮಾಡಿಸೋಂಥದ್ದು ಔಟ್ಸೋರ್ಸಿಂಗ್ ಏನಕ್ಕೆ ಔಟ್ಸೋರ್ಸಿಂಗ್ ಕೊಡ್ತಾರೆ ಅನ್ನೋದಾದರೆ ದೇ ಆರ್ ಪ್ರೊಫೆಷನಲ್ಸ್ ಅವ್ರು ಅದರಲ್ಲಿ ದಿನ ಅದೇ ಕೆಲಸ ಮಾಡಿ ಮಾಡಿ ಅವರು ತುಂಬ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ ಮತ್ತು ಕಮ್ಮಿ ಸಮಯದಲ್ಲಿ ಕಮ್ಮಿ ಎಕ್ಸ್ಪೆನ್ಸ್ ಮಾಡಿ ಆ ಕೆಲಸನ ಮಾಡಿಕೊಡ್ತಾರೆ ಸೊ ಈಗಿನ ಜನ್ರೇಷನಲ್ಲಿ ಅಥವಾ ಈಗ ಒಂದು ಟ್ರೆಂಡಲ್ಲಿ ಎಮರ್ಜಿಂಗ್ ಮೂಡ್ ಅಂದರೆ ಒಂದು ಬೇಗ ಬೆಳೀತಾ ಇರೋವಂಥ ಬಿಸ್ನೆಸ್ಸಲ್ಲಿ ಔಟ್ಸೋರ್ಸಿಂಗ್ ಕೂಡ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಕ್ ಆಗಲ್ಲ ಈಗ ಆಲ್ರೆಡಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟಿದೀನಿ ಯಾವಾಗ ಒಂದು ಕಂಪ್ನಿ ಅದೇ ಆದಂತ ಒಂದು ಕೋರ್ ಕೆಲಸನ ಮಾಡ್ತಾ ಇರುತ್ತೆ ಬೇರೆ ಬೇರೆ ಕೆಲಸಗಳು ಏನಂತ ಇರುತ್ತೆ ಅಂದ್ರೆ ಲೆಸ್ ಇಂಪಾರ್ಟೆಂಟ್ ಕೊಡುವಂತ ಕೆಲಸಗಳೇನಿರುತ್ತೆ ಅದನ್ನ ಸ್ಪೆಷಲೈಸ್ಡ್ ಆಗಿರೋರಿಗೆ ಕೊಡುವಂಥದ್ನ ಔಟ್ ಸೋರ್ಸಿಂಗ್ ಅಂತ ಹೇಳ್ತಾರೆ ಅಥವಾ ಇದನ್ನ ಬೇರೆ ಭಾಷೆಯಲ್ಲಿ ಹೇಳೋದಾದ್ರೆ ಅಥವಾ ಬೇರೆ ವರ್ಡ್ ಇದೆ ಅದಕ್ಕೆ ಹೇಳಬೇಕು ಅಂದ್ರೆ ಔಟ್ ಸೋರ್ಸಿಂಗ್ ಅಂತ ಕರಿಯಲ್ಲ ಬೇರೆಯವರು ಎಮ್ ಎನ್ ಸಿನ್ ಏನಂತ ಕರಿತಾರೆ ಅಂದ್ರೆ ಬಿ ಪಿ ಓ ಅಂತ ಕರಿತಾರೆ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ ಸೋರ್ಸಿಂಗ್ ಅಂತ ಸೊ ಬಿ ಪಿ ಒ ಬಿ ಪಿ ಓ ಕಂಪ್ನಿಗಳು ಅಂದ್ರೆ ಇದನ್ನ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ಸೋರ್ ಏನೇ ಒಂದು ಕೆಲಸ ಮಾಡೋವಂತದ್ನ ಬೇರೆಯವರಿಗೆ ಕೊಟ್ಟು ಅದನ್ನ ಮುಗಿಸೋದ್ನ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ ಸೋರ್ಸಿಂಗ್ ನಾನ್ ಬೆಸ್ಟ್ ಪಿಚರ್ ಅನ್ಸುತ್ತಿದ್ದೇನೆ ನಾವು ಅಡುಗೆ ಮಾಡೋರನ್ನ ಅಥವಾ ಬಡಸವ್ರನ್ನ ಬೇರೆಯವರಿಗೆ ಏನಕ್ಕೆ ಕೊಡ್ತೀವಿ ಅಂದ್ರೆ ಅದೇ ರೀಸನ್ನು ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕಾಗಲ್ಲ ಸೊ ಬೇರೆಯವ್ರಿಗೆ ಕೊಡೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ ಯಾಕಂದ್ರೆ ನಾವು ನಮ್ಮ ಒಂದು ಕೆಲಸನ ಕಾನ್ಸನ್ಟ್ರೇಟ್ ಮಾಡ್ಬೇಕಾಗಿರತ್ತೆ

ಹಣಕಾಸಿನ ನಾವು ಜಾಸ್ತಿ ಮೈಂಟೈನ್ ಮಾಡೋಕ್ಕಲ್ಲ ಹಂಗೆ ಹಿಂಗೆ ಅನ್ನೋದಾದ್ರೆ ಫೈನಾನ್ಷಿಯಲ್ ಸರ್ವಿಸ್ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರಿಗೆ ಕೊಡ್ತಾರೆ ಅಡ್ವರ್ಟೈಸಿಂಗ್ ಸರ್ವಿಸು ಎಲ್ಲ ನೀವೇ ಹೋಗಿ ಮನೆ ಮನೆಗೂ ಪಾಂಪ್ಲೇಟ್ ಹಚ್ಚಿ ಅಥವಾ ಟಿ ವಿಲೆಲ್ಲ ಬರೋ ಥರ ಮಾಡೋಕ್ಕಲ್ಲ ಸೊ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋರು ಯಾರು ಯಾವುದೋ ಒಂದು ಮೀಡಿಯಾ ಇರುತ್ತೆ ಅದನ್ನು ಜಾಸ್ತಿ ಜನ ನೋಡ್ತಾ ಇರ್ತಾರೆ ಅವ್ರಿಗೆ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಮಾಡಿಸೋ ಮತ್ತು ಮತ್ತೆ ಅದನ್ನ ಕ್ರಿಯೇಟಿವ್ ಆಗಿ ರೆಡಿ ಮಾಡೋಕ್ಕೆ ಬೇರೆಯವ್ರಿಗೆ ಅಂದರೆ ಗ್ರಾಫಿಕ್ ಡಿಸೈನರ್ಸ್ಗೆ ಇರ್ಬೋದು ಈ ಥರದ್ದು ಕೊಡೋದಿರ್ಬೋದು ಕೊರಿಯರ್ ಸರ್ವೀಸು ನೀವೇ ಖುದ್ದಾಗಿ ಹೋಗಿ ಕೊರಿಯರ್ ಪಾರ್ಸಲ್ ಮಾಡೋಕ್ಕಾಗಲ್ಲ ಬೇರೆಯವ್ರ ಮನೆಗಳಿಗೆ ಅಥವಾ ನಿಮ್ಮ ಕಸ್ಟಮರ್ ಮನೆಗಳಿಗೆ ನೀವೇನು ಮಾಡೋದು ಕೊರಿಯರ್ ಪಾರ್ಸಲ್ ಸರ್ವಿಸಸ್ ಏನಿರುತ್ತೆ ಫೆಡೆಕ್ಸ್ ಅಥವಾ ಅಮೆಝಾನ್ ಇ ಕಾರ್ಟ್ ಈ ಥರದ್ದೆಲ್ಲ ಪ್ರೊಫೆಷನಲ್ ಅಂತ ಏನಿದೆ ಈ ಥರ ಕೊರಿಯರ್ ಸರ್ವಿಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು ದೆನ್ ಕಸ್ಟಮರ್ ಸರ್ವೀಸ್ ಅಥವಾ ಕಸ್ಟಮರ್ ಕೇರ್ ಸರ್ವಿಸ್ ಅಂತ ಏನು ಹೇಳ್ತಾರೆ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಅಂತ ಹೇಳೋದು ಇನ್ನೊಂದು ಅರ್ಥದಲ್ಲಿ ಅಥವಾ ಇನ್ನೊಂದು ವರ್ಡ್ ಅಲ್ಲಿ ಇನ್ನೊಂದು ವರ್ಡ್ ಏನದು ವರ್ಡ್ ಅಲ್ಲ ಇನ್ನೊಂದು ಹೆಸರಲ್ಲಿ ಹೇಳೋದಾದ್ರೆ ಕಸ್ಟಮರ್ ಸಪೋರ್ಟ್ ಸರ್ವಿಸ್ ಅಂತ ಅಥವಾ ಕಸ್ಟಮರ್ ಕೇರ್ ಸರ್ವಿಸ್ ಅಂತ ನೀವು ಏರ್ಟೆಲ್ಲಿಗೆ ಫೋನ್ ಮಾಡಿದ್ರೆ ಏರ್ಟೆಲ್ ಅವ್ರಿಗೆ ಬೈತೀರಾ ಬಟ್ ಆ್ಯಕ್ಚುಲಿ ಅಲ್ಲಿ ಫೋನ್ ಎತ್ತಿರೋರು ಏರ್ಟೆಲ್ ಕಡೆಯವರಲ್ಲ ಅವರು ಬೇರೆಯವ್ರಿಗೆ ಕೊಟ್ಬಿಟ್ಟಿರ್ತಾರೆ ಅವ್ರದನ್ನ ಸಾಲ್ವ್ ಮಾಡೋಕ್ಕೆ ಅಂತಲೇ ಇರ್ತಾರೆ ಈ ಥರದ್ದು ಕಸ್ಟಮರ್ ಕೇರ್ಗಳಿಗೆ ಪ್ರಾಬ್ಲಮ್ ಇರುತ್ತೆ ಓಕೆ ಸೊ ಓಕೆ ವಿ ಎಮ್ ಮೂವಿಂಗ್ ಆಟ್ ಟು ನೆಕ್ಸ್ಟ್ ಒನ್ ಫೀಚರ್ಸ್ ಆಫ್ ಔಟ್ಸೋರ್ಸಿಂಗ್ ಏನಕ್ಕೆ ಔಟ್ಸೋರ್ಸಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಏನು ಕೊಡಬೇಕು ಅನ್ನೋದಾದರೆ ಔಟ್ಸೋರ್ಸಿಂಗ್ ಇನ್ವಾಲ್ವ್ಸ್ ಕಾಂಟ್ರಾಕ್ಟಿಂಗ್ ಔಟ್ ನಿಮ್ಮ ಒಂದು ಕೆಲಸನ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಡೋವಂಥದನ್ನ ಔಟ್ಸೋರ್ಸಿಂಗ್ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಈಗ ಆಲ್ರೆಡಿ ಹೇಳ್ಬಿಡ್ತೀನಿ ಕೋರ್ ಆಕ್ಟಿವಿಟೀಸ್ ಅಂತ ಏನಿರುತ್ತೆ ನಿಮ್ದು ಅದನ್ನ ನೀವು ಮೈಂಟೈನ್ ಮಾಡಿಕೊಂಡು ನಾನ್ ಕೋರ್ ಆಕ್ಟಿವಿಟೀಸ್ ಅಂತ ಏನಿರುತ್ತೆ ಅಂದ್ರೆ ಮೈಂಟೆನೆನ್ಸು ಕ್ಲೀನಿಂಗು ಸೆಕ್ಯೂರಿಟಿ ಇರ್ಬೋದು ಹೌಸ್ ಕೀಪಿಂಗ್ ಇರ್ಬೋದು ಗಾರ್ಡನ್ ಇರ್ಬೋದು ಇದನ್ನ ಬೇರೆಯವ್ರಿಗೆ ಕೊಡುವಂಥದ್ದು ಏಜೆನ್ಸಿಗಳಿಗೆ ಕೊಡುವಂಥದ್ದು ಅದೇ ರೀಸನ್ಗೋಸ್ಕರ ಇವರು ಮಾಡ್ತಾರೆ ಔಟ್ಸೋರ್ಸಿಂಗ್ ಅನ್ನೋದು ನೆಕ್ಸ್ಟ್ ಫೀಚರ್ ಜನರಲಿ ನಾನ್ ಕೋರ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಔಟ್ಸೋರ್ಸಸ್ ಜನರಲ್ ಆಗಿ ಮೇನ್ ನಿಮ್ಮ ಕೆಲಸ ಏನಿರುತ್ತೆ ಅದನ್ನ ನೀವು ಔಟ್ಸೋರ್ಸ್ ಮಾಡಲ್ಲ ಅದು ನೀವೇ ಮಾಡ್ತೀರಾ ಬೇರೆ ಕೆಲಸಗಳು ಅಂದರೆ ಲೆಸ್ ಇಂಪಾರ್ಟೆಂಟ್ ಕೆಲಸಗಳು ಅದನ್ನ ಮಾಡಲೇಬೇಕು ಬಟ್ ನಿಮ್ಮ ಹತ್ರ ಅಷ್ಟು ಟೈಮ್ ಇರಲ್ಲ ಅಥವಾ ನಿಮಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅನ್ನೋವಾಗ ಮಾಡ್ತೀರಾ ನೀವು ಅದನ್ನ ಮಾಡಿಸ್ತೀರಾ ಸೊ ಮುಂಗ್ ನೆಕ್ಸ್ಟ್ ಒನ್ ಅಂಡ್ ಥರ್ಡ್ ಫೀಚರ್ ಬಂದು ಪ್ರೋಸೆಸಸ್ ಮೇ ಬಿ ಔಟ್ಸೋರ್ಸ್ ಟು ಕ್ಯಾಪ್ಟಿವ್ ಕ್ಯಾಪ್ಟಿವ್ ಅಂದ್ರೆ ಬಂದಿತ್ತ ಅಂತ ಹೇಳ್ತಾರೆ ಕ್ಯಾಪ್ಟಿವ್ ಯೂನಿಟ್ ಆರ್ ಥರ್ಡ್ ಪಾರ್ಟಿ ಕೆಲವು ಸಾರಿ ಕೆಲವು ಕೆಲಸಗಳನ್ನ ಥರ್ಡ್ ಪಾರ್ಟಿಗೆ ಕೊಟ್ಬಿಡ್ತಾರೆ ಲೈಕ್ ಎಮ್ ಎನ್ ಮಾಡ್ತಾರೆ ಅಂದರೆ ಹೈರಿಂಗ್ ಪ್ರೋಸಸ್ನ ಇವರೇ ಆಗಲ್ಲ ಸೊ ಮಾಡ್ತಾರೆ ಹೈರಿಂಗ್ ಪ್ರೋಸೆಸ್ನೇ ಬೇರೆ ಕೊಟ್ಬಿಡುವಂಥದ್ದು ಅಂದರೆ ಅವರು ಹೈರ್ ಮಾಡಿ ಕೊಡಲಿ ಕ್ಯಾಂಡಿಡೇಟ್ನ ಹುಡುಕಿ ಅವ್ರನ್ನ ಇಂಟರ್ವ್ಯೂ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕಳಿಸುವಂಥದ್ದು ಇದು ಒಂದು ಪ್ರೋಸೆಸ್ ಆಗಿರುತ್ತೆ ಸೊ ಈ ಥರ ಕೆಲಸಗಳನ್ನ ಅವರು ಮಾಡ್ತಾರೆ ನೆಕ್ಸ್ಟ್ ಒನ್ ದಟ್ ಈಸ್ ಅ ನೀಡ್ ಆಫ್ ಔಟ್ಸೋರ್ಸಿಂಗ್ ಅಥವಾ ಇಂಪಾರ್ಟೆನ್ಸ್ ಅಥವಾ ಅಡ್ವಾಂಟೇಜಸ್ ಒಳ್ಳೇದೇನು ಅನ್ನೋದು ಏನಕ್ಕೆ ಔಟ್ಸೋರ್ಸಿಂಗ್ ಅನ್ನೋದು ಬೇಕೇ ಬೇಕು ಅದರಿಂದ ಆಗುವಂತಹ ಒಳ್ಳೇದೇನು ಅಥವಾ ಅಡ್ವಾಂಟೇಜಸ್ ಏನು ಸೊ ದ ಫಸ್ಟ್ ಅಡ್ವಾಂಟೇಜ್ ಫೋಕಸಿಂಗ್ ಆಫ್ ಅಟೆನ್ಷನ್ ಫೋಕಸಿಂಗ್ ಆಫ್ ಅಟೆನ್ಷನ್ ಅಂದರೆ ಲೈಕ್ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂದಾಗ ಕೆಲವನ್ನೆಲ್ಲ ಇಡಬೇಕಾಗುತ್ತೆ ಕೆಲವು ಡಿಸ್ಟ್ರಾಕ್ಷನ್ ಎಲ್ಲ ತೆಗಿಬೇಕಾಗಿರುತ್ತೆ ಈಗ ನೀವು ವಿಡಿಯೋ ನೋಡಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಬೇರೆದೆಲ್ಲ ನಿಮಗೆ ಅಷ್ಟು ಐಡಿಯಾನು ಇರಲ್ಲ ಯಾರನ್ನು ಏನಾರು ಮಾತಾಡ್ತಿದ್ದಾರ ಏನು ಮಾಡ್ತಿದಾರೆ ಅನ್ನೋದು ಅಥವಾ ನೀವು ಯಾವುದೋ ಗೇಮ್ ಆಡ್ಬೇಕಾದ್ರೆ ಯಾರು ಮಾತಾಡ್ತಿದ್ರು ನಿಮ್ಗೆ ಏನೋ ಐಡಿಯಾನೇ ಇರಲ್ಲ ಅಷ್ಟು ಚೆನ್ನಾಗಿ ಫೋಕಸ್ ಮಾಡಿರ್ತೀರ ಆ ಥರ ಫೋಕಸ್ ಆಗಿರಬೇಕು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಅವ್ರು ಅಂದರೆ ಲೆಸ್ ಇಂಪಾರ್ಟೆನ್ಸ್ ಇರುವಂಥ ಕೆಲಸಗಳನ್ನೆಲ್ಲ ಅವ್ರು ಮಾಡ್ಕೊತಾರೆ ನೀವು ಒಂದು ಕೆಲ್ಸದ ಮೇಲೆ ಫೋಕಸ್ ಮಾಡಲಿ ಅನ್ನೋ ಒಂದು ರೀಸನ್ನು ಯಾವಾಗ ನೀವು ಫೋಕಸ್ ಕರೆಕ್ಟಾಗಿ ಮಾಡ್ತೀರಾ ಒಂದೇ ಕೆಲಸದ ಮೇಲೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಆ ಕೆಲಸ ಫೋಕಸ್ ಚೆನ್ನಾಗಿರೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ ಮುಂದಿನ ನೆಕ್ಸ್ಟ್ ಒನ್ ಕ್ವೆಸ್ಟ್ ಫಾರ್ ಎಕ್ಸಲೆನ್ಸ್ ಕ್ವೆಸ್ಟ್ ಅಂದರೆ ಸರ್ಚ್ ಫಾರ್ ಎಕ್ಸಲೆಂಟ್ ಎಕ್ಸಲೆನ್ಸ್ ಅನ್ನೋದು ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಇದನ್ನ ಇನ್ನೂ ಬೆಸ್ಟ್ ಆಗಿ ಮಾಡಬೇಕು ಅಥವಾ ಇದನ್ನ ಬೆಸ್ಟ್ ವೇಲಿ ಇದನ್ನ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಸುಮ್ಮನೆ ಏನೋ ಮಾಡಬೇಕು ಅನ್ನೋ ಥರ ಯಾರೂ ಮಾಡೋಕೆ ಹೋಗಲ್ಲ ಯಾವಾಗ ನೀವು ಔಟ್ಸೋರ್ಸಿಂಗ್ ಕೊಡ್ತೀರಾ ಕಾಂಟ್ರಾಕ್ಟ್ ಕೊಡ್ತೀರಾ ಅವರು ಆ ಒಂದು ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅದನ್ನ ಮಾಡೋಕ್ಕೆ ಅಂತಲೇ ಅವರು ಆ ಒಂದು ಕಂಪ್ನಿನ ಓಪನ್ ಮಾಡಿರ್ತಾರೆ ಸೊ ಅವ್ರು ಮಾಡ್ತಾರೆ ತುಂಬಾ ಚೆನ್ನಾಗಿ ಎಕ್ಸ್ಪರ್ಟ್ಗಳಿಂದ ನಿಮ್ಮ ಕೆಲಸಗಳು ಬೇಗ ನಡೀತಾ ನಿಮಗೆ ಇಂಪಾರ್ಟೆನ್ಸ್ ಅಲ್ಲ ಅದು ನಿಮಗೆ ಲೆಸ್ ಇಂಪಾರ್ಟೆಂಟ್ ಅದು ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಈಗ ಬಟ್ಟೆ ಚೆನ್ನಾಗಿರೋದು ಹಾಕೊಂಡು ಹೋಗಬೇಕು ಚೆನ್ನಾಗಿ ವಾಶ್ ಮಾಡಬೇಕು ಆದರೆ ನೀವು ವಾಶ್ ಮಾಡೋಕ್ಕಾಗಲ್ಲ ತುಂಬ ಟೈಮ್ ಹಿಡಿಯುತ್ತೆ ದಿನ ಉಗ್ಯೋರು ಯಾರು ಅನ್ನೋದು ಸೊ ಡ್ರೈ ಕ್ಲೀನಿಂಗ್ ಇರೋಂಥ ಅಂಗಡಿಗೆ ಹೋಗಿ ಅಥವಾ ಡ್ರೈ ಕ್ಲೀನಿಂಗ್ ಕೊಟ್ಬಿಟ್ಟು ನಿಮ್ಮ ಬಟ್ಟೆನ ವಾಶ್ ಮಾಡ್ಸ್ತೀರ ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಅದರಲ್ಲಿ ಎಕ್ಸ್ಪರ್ಟ್ ಆಗಿರೋದನ್ನ ಕ್ವೆಸ್ಟ್ ಫಾರ್ ಎಕ್ಸಲೆನ್ಸ್ ನಾವು ಹುಡ್ಕೋದೇನು ನಮ್ಮ ಒಂದು ಅನ್ಪ್ರಯಾರಿಟಿ ಕೆಲಸಗಳಿರುತ್ತೆ ಅಂದರೆ ಪ್ರಯಾರಿಟಿ ಇಲ್ಲದ ಕೆಲಸಗಳು ಅಥವಾ ಇಂಪಾರ್ಟೆಂಟ್ ಇಲ್ಲದ ಕೆಲಸಗಳು ಏನಿರುತ್ತೆ ಅದು ಒಂದಲ್ಲ ಒಂದು ರೀತಿಲಿ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ನಮ್ಮ ಫೈನಲ್ ಕೆಲಸಕ್ಕೆ ಬಟ್ ಅದನ್ನ ನೀವು ಮಾಡೋಕ್ಕಾಗಲ್ಲ ಅದನ್ನ ಅವರು ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಕೈ ಕೊಟ್ಟು ಮಾಡಿಸ್ತೀರಾ ಸೊ ದಟ್ಸ್ ವೈ ಔಟ್ಸೋರ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ವಿಂಗ್ ಟು ನೆಕ್ಸ್ಟ್ ಒನ್ ಕಾಸ್ಟ್ ರಿಡಕ್ಷನ್ ಯಾವಾಗ ನೀವು ಔಟ್ಸೋರ್ಸಿಂಗ್ ಕೊಡ್ತೀರಾ ಬೇರೆಯವರಿಗೆ ಕೆಲಸ ಮಾಡೋಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತೀರಾ ಬಟ್ ಇನಿಷಿಯಲಿ ಜಾಸ್ತಿ ಆಗುತ್ತೆ ಬಟ್ ಹೋಗ್ತಾ 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 ಕಮ್ಮಿ ಆಗುತ್ತೆ ಯಾವಾಗ ನೀವು ಮಲ್ಟಿ ಟಾಸ್ಕಿಂಗ್ ಮಾಡೋಕೆ ಹೋಗ್ತೀರಾ ಎಲ್ಲದಕ್ಕೂ ಮೈಂಟೆನೆನ್ಸು ಅದು ಇದು ಅಂತೆಲ್ಲ ತಲೆ ಕೆಡ್ತಾ ಹೋಗುತ್ತೆ ಇವ್ರು ಮಾಡ್ತಾರೆ ಈ ಡ್ರೈ ಕ್ಲೀನಿಂಗ್ ಎಕ್ಸಾಂಪಲ್ ಕೊಟ್ಟೆ ನಾನು ಜಸ್ಟ್ ಲಾಸ್ಟ್ ಸ್ಲೈಡಲ್ಲಿ ಅವರು ಸರ್ಫೆಕ್ಸ್ ಎಲ್ಲ ಅಥವಾ ಏನು ಹಾಕಬೇಕು ಅದನ್ನು ಹಾಕಿ ಹೋಗ್ಯಕ್ಕೆ ಒಂದೇ ಒಂದಕ್ಕೋಸ್ಕರ ತಂದಿರಲ್ಲ ತಂದಿರೋಲ್ಲ ಅವರು ದಿನ ಅದೇ ಕೆಲಸ ಮಾಡೋದ್ರಿಂದ ಕ್ವಾಲಿಟಿಯಾಗಿ ಮಾಡಿಕೊಡ್ತಾರೆ ಮತ್ತೆ ಅವರು ದಿನಕ್ಕೆ ಸಾವಿರ ಸಾವಿರ ಬಟ್ಟೆಗಳು ಒಗೆಯೋದ್ರಿಂದ ಕಾಸ್ಟ್ ತುಂಬಾ ಕಮ್ಮಿ ಇರುತ್ತೆ ಒಂದು ಬಟ್ಟೆಗೆ ನಾವು ಖರ್ಚು ಮಾಡಿ ಒಗೆೋಷ್ಟು ಅವ್ರಿಗೆ ಬರಲ್ಲ ಸೊ ಇದರಿಂದ ನಿಮ್ಮ ಒಂದು ಕಾಸ್ಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಮುಂದೆ ನೆಕ್ಸ್ಟ್ ಒನ್ ಗ್ರೋತ್ ಥ್ರೂ ಅಲಯನ್ಸ್ ಅಲಯನ್ಸ್ ಅನ್ನೋದು ಗ್ರೂಪಿಂಗ್ ಅಂತ ನೀವು ಒಬ್ಬರೇ ಒಂದೇ ಕೆಲಸ ಮಾಡಕ್ ಹೋದಾಗ ಬೇಗ ಬೆಳೆಯೋಕ್ಕಾಗಲ್ಲ ಯಾವಾಗ ಎಲ್ಲರೂ ಸೇರ್ಕೋತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅದೇ ತರನೇ ಅದೊಂದು ಗಾದೆ ಮುಂದಕ್ಕೆ ಬೇರೆ ಏನೇನೋ ಕೆಟ್ಟ ಕೆಟ್ಟದಾಗ ಸೇರಿಸ್ಬಿಟ್ಟು ಹಾಳು ಮಾಡಿಬಿಟ್ಟಿದ್ದಾರೆ ಅದನ್ನು ಬಟ್ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದ್ರೂ ಗಾದೆ ಮಾತು ಗಾದೆ ಯಾವತ್ತು ಸೊಳ್ಳಾಗಲ್ಲ ಸುಮಾರು ಗಾದೆಗಳಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಹೇಳ್ತಾರೆ ಸೊ ಗಾದೆ ಸುಳ್ಳಾಗಲ್ಲ ಗ್ರೋತ್ ಟುವರ್ಡ್ಸ್ ಅಥವಾ ಥ್ರೂ ಅಲಯನ್ಸ್ ಅನ್ನೋದು ಯಾವಾಗ ನೀವು ಬೆಸ್ಟ್ ಬೆಸ್ಟ್ ಇರೋರು ಕೈಲಿ ಚೆನ್ನಾಗಿ ಕೆಲಸ ಮಾಡಿಸ್ತೀರಾ ಅಂದರೆ ಪಾತ್ರೆ ತೊಳೆಯೋರು ಚೆನ್ನಾಗಿ ತೊಳ್ಕೊಡೋರು ಹತ್ರ ತೊಳಿಸ್ತೀರಾ ಬಟ್ಟೆ ಒಗ್ಗೋರು ಬಟ್ಟೆ ಒಗ್ಗೋರು ಹತ್ರ ಆ ಥರ ಮಾಡಿಸ್ತೀರಾ ಅಂದ್ರೆ ಅಡುಗೆ ಚೆನ್ನಾಗಿ ಮಾಡೋರ ಹತ್ರ ಅಡುಗೆ ಮಾಡಿಸ್ತೀರಾ ಈ ತರದೆಲ್ಲ ಆಕ್ಟಿವಿಟೀಸ್ನೆಲ್ಲ ಬೆಸ್ಟ್ ಬೆಸ್ಟ್ ಇರೋರ ಕೈಲಿ ಮಾಡಿಸ್ತೀರಾ ನಿಮ್ಮ ಕೆಲಸ ಈಸಿಯಾಗಿ ಆಗುತ್ತೆ ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದು ಇರಲ್ಲ ಆರಾಮಾಗಿ ನಿಮ್ಮ ಮೀನ್ ಕೆಲಸ ಇರುತ್ತೆ ಮೀನ್ ಕೆಲಸ ಅದನ್ನ ನೀವು ಚೆನ್ನಾಗಿ ಮಾಡ್ಬೋದು ದಟ್ಸ್ ಎವ್ರಿ ನೈಸ್ ಥಿಂಗ್ ಅಲ್ವಾ ಓಕೆ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್ ಫಿಲ್ ಅಪ್ ಟು ಎಕನಾಮಿಕ್ ಡೆವಲಪ್ಮೆಂಟ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಾವಾಗ ನೀವು ಒಬ್ರೇ ಕೆಲಸ ಮಾಡ್ತೀರಾ ನೀವು ಒಬ್ಬರೇ ಬರ್ತೀರಾ ನೀವೇ ಟೆನ್ಷನ್ ಮಾಡ್ಕೊತೀರಾ ನೀವೇ ಕೆಲಸ ಮಾಡ್ತಾ ಇರ್ತೀರಾ ಐ ಮೀನ್ ಟು ಸೇ ಬಿಸ್ನೆಸ್ ವಾಯ್ಸಲ್ಲಿ ಯಾವಾಗೂ ಮನೆಯಲ್ಲಿ ಅದೇ ಥರ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಬೇರೆ ಕೆಲಸಗಳನ್ನ ಹೇಳಿದ್ದು ಅಂದರೆ ಎಮ್ ಎನ್ ಸಿ ಕಂಪ್ನಿಗಳಾಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲ ಕೆಲಸಗಳನ್ನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಎಕ್ಸ್ಪರ್ಟ್ಗಳಿಂದ ಮಾಡಿಸ್ಬೇಕಾಗುತ್ತೆ ಎಕ್ಸ್ಪರ್ಟ್ಗಳಿಂದ ಮಾಡ್ಸ್ಬೇಕಾದಾಗ ಅವ್ರ ಎಂಪ್ಲಾಯಿಸ್ ಕೈಲಿ ಮಾಡ್ಸಲ್ಲ ಅಥವಾ ಅವ್ರು ಮಾಡಲ್ಲ ಬೇರೆಯವ್ರು ಕೊಡ್ತಾರೆ ಅವ್ರ ಮಾಡ್ತಾರೆ ಎಂಪ್ಲಾಯೀಸ್ ಜನರೇಟ್ ಮಾಡ್ತಾರೆ ಅಂದ್ರೆ ಕಸ ಹೊಡೆಯೋರ್ನ ಒಂದ್ ಅಷ್ಟು ಜನ ತಗೋಬೇಕು ಅಂದ್ರೆ ಕಸ ಹೊಡಿಯೋಕೆ ಯಾವ ಒಂದು ಲೆವೆಲ್ ಎಜುಕೇಶನ್ ಬೇಕು ಏನು ಓದಿಲ್ಲ ಅಂದ್ರೆ ನಡೆಯುತ್ತೆ ರೈಟ್ ಆಗೇನು ಮಾಡ್ತಾರೆ ಏನು ಅಂಥವ್ರಿಗೆಲ್ಲ ಕೆಲಸ ಕೊಡ್ತಾರೆ ಲೈಕ್ ಪಿ ಯು ಸಿ ಓದಿರೋರಿಗೆಲ್ಲ ಕೆಲಸ ಎಸ್ ಎಲ್ ಸಿ ಸಿ ಓದಿರೋರಿಗೆಲ್ಲ ಕೆಲಸ ಈ ಥರದ್ದು ಅವ್ರವ್ರ ಲೆವೆಲ್ಗೆ ಏನೇನು ಕೆಲಸ ಈಗ ಫೈಲ್ ಮೈಂಟೈನ್ ಮಾಡಬೇಕು ಅನ್ನೋದಾದ್ರೆ ಜಸ್ಟ್ ಪಿ ಯು ಸಿ ಓದಿದ್ರೆ ಸಾಕು ಡಿಗ್ರಿ ಓದಿದ್ರೆ ಸಾಕು ಅನ್ನೋದಾದ್ರೆ ಆ ಲೆವೆಲ್ಗೆ ಕೆಲಸಗಳನ್ನ ಜನರೇಟ್ ಮಾಡಿಕೊಡುತ್ತೆ ಇದು ನಮ್ಮ ಒಂದು ದೇಶದ ಎಕನಾಮ ಡೆವಲಪ್ ಮಾಡುತ್ತೆ ಸೊ ದಾಟ್ಸ್ ಹೌ ಇಟ್ ಫಿಲ್ ಅಪ್ ಎಕನಾಮಿಕ್ ಡೆವಲಪ್ಮೆಂಟ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಸಮಾಜ ಉದ್ಧಾರ ಆಗುತ್ತೆ ಅಷ್ಟೇ ಸಿಂಪಲ್ ಮಿ ಆನ್ ಟು ನೆಕ್ಸ್ಟ್ ಒನ್ ಕನ್ಸರ್ನ್ ಓವರ್ ಔಟ್ಸೋರ್ಸಿಂಗ್ ಅಂದರೆ ಕನ್ಸರ್ನ್ ಅಂದರೆ ಭಯ ಪಡೋದೇನು ಅಥವಾ ಕಳವಳ ಪಡೋದೇನು ಎದುರುಕೊಳೋದೇನು ಇದ್ರ ಬಗ್ಗೆ ಅನ್ನೋದು ಹೇಳ್ತಾ ಇದೀವಿ ಕಾನ್ಫಿಡೆನ್ಶಾಲಿಟಿ ಕಾನ್ಫಿಡೆನ್ಶಾಲಿಟಿ ಅಂದರೆ ಸೀಕ್ರೆಟ್ಸ್ ಮೈಂಟೈನ್ ಆಗಲ್ಲ ಸೀಕ್ರೆಟ್ಗಳು ಏನಿರುತ್ತೆ ಅದೆಲ್ಲ ಈಗ ನಮ್ಮ ನಮ್ಮ ಕೆಲಸನ ನಾವು ನಾವು ನಮ್ಮ ಮನೆಗಳಲ್ಲೇ ಯೋಚನೆ ಮಾಡೋದಾದರೆ ಸಿಂಪಲ್ ಆಗಿ ನಮ್ಮ ಒಂದು ಅಡುಗೆನ ನಾವೇ ಮಾಡ್ಕೊಳೋದು ಅಥವಾ ನಮ್ಮ ಒಂದು ಕೆಲಸಗಳೇನತ್ತೆ ಮನೇಲಿ ನಾವೇ ಮಾಡಿದಾಗ ನಮ್ಮ ಮನೇಲಿರುವಂಥ ಸೀಕ್ರೆಟ್ಗಳು ಅಂದರೆ ನಾವು ಯಾವಾಗ ದೊಳ್ತೀವಿ ನಾವು ಯಾವ ಥರ ಬಟ್ಟೆ ಹಾಕ್ತೀವಿ ಯಾವ ಥರ ಅಡುಗೆ ಮಾಡ್ಕೊಂಡು ತಿಂತೀವಿ ಈ ಥರದೆಲ್ಲ ಯಾರಿಗೂ ಶೇರ್ ಆಗಲ್ಲ ಯಾವಾಗ ನೀವು ಔಟ್ಸೋರ್ಸಿಂಗ್ ಕೊಡ್ತೀರಾ ಅವರು ನಿಮ್ಮ ಒಂದು ಪಾರ್ಟ್ ಆಗಿಬಿಟ್ಟಿರ್ತಾರೆ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ವೈಟಲ್ ಇನ್ಫಾರ್ಮೇಷನ್ ಅಂದರೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳೇನಿರುತ್ತೆ ಬೆಳಗ್ಗೆ ಅವ್ರು ಇಷ್ಟು ಗಂಟೆಗೆ ದೊಳ್ತಾರೆ ಈ ಕೆಲಸ ಮಾಡ್ತಾರೆ ಹಿಂಗೆ ಊಟ ಮಾಡ್ತಾರೆ ಇದನ್ನೇ ತಿಂದರು ಇವತ್ತು ಸೊ ಇದೇ ಬಟ್ಟೆ ಹಾಕೊಂಡು ಹೋಗ್ತಾರೆ ಹಿಂಗೆ ಇರ್ತಾರೆ ಅವ್ರು ಲೈಫಲ್ಲಿ ಅನ್ನೋದೊಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳೆಲ್ಲ ಬೇರೆಯವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ಮನೆಗಳಲ್ಲಿ ಗೊತ್ತಾದ್ರೆ ಏನಾಗಲ್ಲ ಬಟ್ ಯೂಶ್ವಲಿ ಕಂಪ್ನಿಗಳಲ್ಲಿ ಈ ಒಂದು ವಿಷಯ ಗೊತ್ತಾದಾಗ ಅಡ್ವರ್ಟೈಸ್ಮೆಂಟ್ ಡಂಪ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಸುಮಾರು ಕೆಲಸಗಳಾಗುತ್ತೆ ಸೊ ನೀವು ಯಾವಾಗೂ ನಿಮ್ಮ ಒಂದು ಲೆವೆಲಲ್ಲೇ ಥಿಂಕ್ ಮಾಡ್ಬೇಡಿ ಅರ್ಥ ಆಗಲಿ ಏನಕ್ಕೋಸ್ಕರ ಒಂದು ನಮ್ಮ ಒಂದು ಲೆವೆಲ್ಗಳಲ್ಲೇ ಎಕ್ಸಾಂಪಲ್ ಕೊಡ್ತೀವಿ ನಾರ್ಮಲ್ ಜನಗಳಲ್ಲಿ ಸೊ ಅದನ್ನ ಕಂಪ್ನಿ ಲೆವೆಲಲ್ಲಿ ಸ್ಕೇಲ್ ಮಾಡಿದಾಗ ಎಕ್ಸಾಂಪಲ್ಗಳನ್ನ ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅರ್ಥಕ್ಕೋಸ್ಕರ ಮಾಡ್ತಾ ಅಷ್ಟೇ ಅದೇ ತಾನೇ ಬೇಕಾಗಿರೋದು ಫಸ್ಟ್ ಥಿಂಗ್ ದೆನ್ ಸ್ವೆಟ್ ಶಾಪಿಂಗ್ ಸ್ವೆಟ್ ಶಾಪಿಂಗ್ ಅನ್ನೋದು ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು ಯಾವಾಗ ನಾವು ಬೇರೆಯವ್ರಿಗೆ ಕೆಲಸನ ಕೊಟ್ಬಿಡ್ತೀವಿ ಮಾಡೋಕ್ಕೆ ನಾವು ಟಾಸ್ಕ್ನ ಕೊಡ್ತೀವಿ ಅದನ್ನ ಹೆಂಗ್ ಮಾಡೋದು ಅದನ್ನ ಯಾವ್ದು ರೀತಿ ಮಾಡಬೇಕು ಏನಾದರೂ ಡಿಫ್ರೆಂಟಾಗಿ ಆಗಿ ಮಾಡ್ಬೋದಾ ಅಥವಾ ಅದನ್ನ ಇನ್ನ ಬೆಸ್ಟ್ ಆಗಿ ಮಾಡೋದು ಇದನ್ನ ಯಾವ್ದು ನಾವು ಕಲಿಯಕ್ಕೆ ಹೋಗಲ್ಲ ಯಾಕೆಂದ್ರೆ ಬೇರೆಯವ್ರಿಗೆ ಆಲ್ರೆಡಿ ಒಪ್ಪಿಸ್ಬಿಟ್ಟಿರೋದ್ರಿಂದ ನಾವು ಡೆವಲಪ್ ಆಗಲ್ಲ ಸೊ ಡೆವಲಪ್ಮೆಂಟ್ ಅನ್ನೋದು ಇಲ್ಲಿ ನಿಂತೋಗ್ಬಿಡುತ್ತೆ ಆ ಒಂದು ಕೆಲಸಗಳಲ್ಲಿ ಬರೀ ಬೇರೆಯವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಡೆವಲಪ್ ಆಗ್ತಾ ಇರ್ತಾರೆ ಕೆಲವು ಸಾರಿ ಬೇರೆ ಬೇರೆ ಕಂಟ್ರಿಗಳವರು ಬಂದು ಈ ಒಂದು ಔಟ್ಸೋರ್ಸಿಂಗ್ ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಒಂದು ಬಿಸ್ನೆಸ್ ಅವರ ಒಂದು ಕಂಟ್ರೋಲ್ಗೆ ಹೋಗ್ತಾ ಇರುತ್ತೆ ಈ ಒಂದು ಅದು ತುಂಬಾ ಚಿಕ್ಕ ಚಿಕ್ಕ ಕೆಲಸಗಳಾಗಿದ್ರು ಕೂಡ ಕೆಲವು ಸಾರಿ ಅದು ಎಫೆಕ್ಟ್ ಮಾಡುತ್ತೆ ಅದನ್ನ ಸ್ವೆಟ್ ಶಾಪಿಂಗ್ ಅಂತ ಹೇಳ್ತಾರೆ ಸ್ವೆಟ್ ಶಾಪಿಂಗ್ ಅಂದ್ರೆ ಅಷ್ಟೇ ಅರ್ಥ ಆಕ್ಚುಯಲ್ ಆಗಿ ನಾವೇ ಮಾಡೋದನ್ನ ಕಲ್ತ್ಕೋಬೇಕು ಕೆಲಸಗಳನ್ನ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ಮಾಡೋದನ್ನ ಕೊಟ್ಟಾಗ ಯೋಚನೆ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ನಾವು ಕಮ್ಮಿ ಮಾಡಿಬಿಡ್ತೀವಿ ಸೊ ಥಿಂಕಿಂಗ್ ಸ್ಕಿಲ್ಲು ಅಥವಾ ಡೆವಲಪ್ಮೆಂಟ್ ಸ್ಕಿಲ್ ಕಮ್ಮಿ ಆಗುತ್ತೆ ಬರೀ ಅವ್ರಿಗೆ ಟಾಸ್ಕ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀವಿ ನೆಕ್ಸ್ಟ್ ಎಥಿಕಲ್ ಕನ್ಸರ್ನ್ ಯಾವಾಗ ನೀವು ಒಳ್ಳೆ ಕಂಪ್ನಿ ಚೆನ್ನಾಗಿ ಹೆಸರು ಮಾಡಿರ್ತೀರ ನೀವು ಔಟ್ಸೋರ್ಸಿಂಗ್ ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡ್ತೀರಾ ಅವ್ರು ಏನು ಮಾಡ್ತಾರೆ ಕಾಸ್ಟ್ ಕಟಿಂಗ್ ಮಾಡೋಕ್ಕೋಸ್ಕರ ಮಕ್ಕಳ ಕೈಲಿ ಕೆಲಸ ಮಾಡಿಸೋದು ಅಥವಾ ತುಂಬ ಓವರ್ ಟೈಮ್ ಮಾಡಿಸೋದಿರ್ಬೋದು ಏನು ಗೊತ್ತಿಲ್ಲದವ್ರ ಹತ್ರ ಅಂದರೆ ಅನ್ಎಜುಕೇಟೆಡ್ ಹತ್ರ ತುಂಬ ಓರಾ ಕೆಲಸ ಮಾಡಿಸ್ಬಿಡ್ತಾರೆ ಅಥವಾ ಅವ್ರಿಗೆ ಸರಿಯಾಗಿ ಪೇಮೆಂಟ್ ಕೊಡಲ್ಲ ಅವ್ರ ರಜೆಗಳಿರೋಲ್ಲ ಈ ಥರದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತಾರೆ ಆ ಥರ ಕೆಲಸ ಮಾಡಿಸ್ಬಿಡ್ತಾರೆ ಅದು ಅವ್ರಿಗೆ ಎನ್ಕರೇಜಿಂಗ್ ಆಗಿರುತ್ತೆ ಬಟ್ ಅದು ನಿಮ್ಮ ಒಂದು ಬಿಸ್ನೆಸ್ ಎಥಿಕ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವರು ದುಡ್ಡು ಉಳಿಸ್ಬೇಕು ಅಷ್ಟು ಮಾತ್ರ ಮಾಡ್ತಾ ಇರ್ತಾರೆ ಸೊ ಅದು ಕೆಲವು ಸರಿ ಏನಾಗುತ್ತೆ ವೇಜಸ್ಸಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋ ಇರ್ಬೋದು ಬೇರೆ ಬೇರೆ ಇಲೀಗಲ್ ಆ್ಯಕ್ಟಿವಿಟೀಸ್ನ ಅಂದರೆ ಇಲ್ಲಿಗಲ್ ಆ್ಯಕ್ಟಿವಿಟಿಗಳನ್ನ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು ಇರ್ಬೋದು ಕಾಸ್ಟ್ನ ಕಟ್ ಮಾಡಬೇಕು ಅಂದರೆ ಏನಾದರೂ ಮಾಡಬೇಕಲ್ಲ ಔಟ್ಸೋರ್ಸಿಂಗ್ ಅವರು ಆ ಥರದ್ದು ಏನಾದರೂ ಒಂದು ಮಾಡಿ ನಿಮಗೆ ಒಂದು ಬ್ಯಾಡ್ ನೇಮ್ ತರುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ ಆ್ಯಂಡ್ ಮೂವಿಂಗ್ ಟು ನೆಕ್ಸ್ಟ್ ಒನ್ ರಿಸಿಸ್ಟೆನ್ಸ್ ಇನ್ ಹೋಮ್ ಕಂಟ್ರಿ ರಿಸಿಸ್ಟೆನ್ಸ್ ಅನ್ನೋದು ರಿಸಿಸ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ರೆಸಿಸ್ಟ್ ಅಂದರೆ ಇನ್ನೊಂದು ಅರ್ಥ ಹೇಳೋದಾದ್ರೆ ಪ್ರತಿರೋಧ ಅಂತ ಹೇಳ್ತಾರೆ ಅಥವಾ ವಿರೋಧ ಮಾಡುವಂಥದ್ನ ರಿಸಿಸ್ಟ್ ಅಂತ ಹೇಳ್ತಾರೆ ಏನಕ್ಕೆ ಕಂಟ್ರಿಯವರೇನೆ ಔಟ್ಸೋರ್ಸಿಂಗ್ ಮಾಡೋದನ್ನ ವಿರೋಧ ಮಾಡ್ತಾರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಇದು ಇತ್ತನೇ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂದರೆ ಮತ್ತೆ ಏನು ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋದಾದರೆ ಅಬ್ವಿಯಸ್ಲಿ ಎಲ್ಲ ಕೆಲಸಗಳನ್ನೂ ಒಂದೇ ದೇಶದಲ್ಲೇ ಮಾಡ್ಸೋಕ್ಕಾಗಲ್ಲ ಏನು ಮಾಡ್ತಾರೆ ಬೇರೆ ದೇಶಗಳಿಗೆ ಔಟ್ಸೋರ್ಸ್ ಕೊಡ್ತಾರೆ ಅಲ್ಲಿ ಒಂದು ಟೆಕ್ನಾಲಜಿ ಚೆನ್ನಾಗಿರುತ್ತೆ ಅಥವಾ ಅಲ್ಲಿ ಬೇರೆ ದೇಶಗಳೇನು ಮಾಡುತ್ತೆ ಇಂಡಿಯಾಗೆ ಔಟ್ಸೋರ್ಸಿಂಗ್ ಕೊಟ್ಟಿರ್ತೆ ಅಂದರೆ ಇನ್ಫೋಸಿಸ್ ಅದೇ ಕೆಲಸನ ಮಾಡ್ತಾರೋ ಅಂಥದ್ದು ಅಲ್ಲಿಂದ ಟೆಕ್ನಾಲಜಿನ ಇಲ್ಲಿಗೆ ತಗೊಂಬಂದು ಇಲ್ಲಿ ಮ್ಯಾನ್ ಪವರ್ ಕಮ್ಮಿ ಇದೆ ಅಂತ ಇಲ್ಲಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಸೊ ಔಟ್ಸೋರ್ಸಿಂಗ್ ಇದು ಈ ಒಂದು ಕೆಲಸ ಮಾಡೋದ್ರಿಂದ ಆ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗೋದು ಕಮ್ಮಿ ಆಗುತ್ತೆ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಇದು ರೆಸಿಸ್ಟ್ ಮಾಡುತ್ತೆ ಹೋಮ್ ಕಂಟ್ರಿನ ಇದು ಒಂದಾಗಿರುತ್ತೆ ಸೊ ಫೈನಲಿ ಒಂದ್ ಹೇಳ್ಬೇಕು ಅಂದ್ರೆ ದಿ ಎಂಡ್ ಅಂಡ್ ದಿಸ್ ಇಸ್ ದ ಫೈನಲ್ ಥಿಂಗ್ ಫಾರ್ ದಿಸ್ ಚಾಪ್ಟರ್ ಅಂದಿಂಗ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗ್ತಿದ್ರೆ ಆಗಿದ್ರೆ ಆಗುತ್ತೆ ಅನ್ನೋದಾದ್ರೆ ಆರಾಮಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯಾವಾಗ ಬೇಕಾದರೂ ನೀವು ಅನ್ಸಬ್ಸ್ಕ್ರೈಬ್ ಆಗ್ಬೋದು ಬಟ್ ಐ ಡೋಂಟ್ ಥಿಂಕ್ ಅನ್ಸಬ್ಸ್ಕ್ರೈಬ್ ಆಗೋದು ಯಾಕೆಂದರೆ ಒಂದಲ್ಲ ಒಂದಿನ ಕಾಮರ್ಸ್ ಅಂದರೆ ಯೂಸ್ ಆಗೇ ಆಗುತ್ತೆ ಕಾಮರ್ಸ್ ಚಾನಲ್ ಸದ್ಯಕ್ಕೆ ಸೊ ಸು ಗೈಸ್ ಇನ್ ದ ನೆಕ್ಸ್ಟ್ ಚಾಪ್ಟರ್ ಅಂಟಿಲ್ ದನ್ ಕೀಪ್ ವಾಚಿಂಗ್ ಬೈ ಫಾರ್ ದ ಡೇ